ಹಾಯ್ ವಿದ್ಯಾರ್ಥಿಗಳೇ, ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ನೀವು 1 ಲಕ್ಷದಿಂದ 4,50,000 ನೀವು ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹಾಗಾಗಿ MBBS ಮೊದಲ ವರ್ಷದಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ GSK ಸ್ಕಾಲರ್ ಪ್ರೋಗ್ರಾಮ್ 2022-23 ಮೂಲಕ ವಿದ್ಯಾರ್ಥಿ ವೇತನ ನೀಡಲಾಗ್ತದೆ. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾಕಂದರೆ ಅರ್ಜಿ ಸಲ್ಲಿಸಲು ಅಕ್ಟೋಬರ್ 15 ಕೊನೆಯ ದಿನಾಂಕವಾಗಿದೆ. ಅಕ್ಟೋಬರ್ ಮುಂದಿನ ತಿಂಗಳು 15 ಕೊನೆ ದಿನಾಂಕವಾಗಿರುತ್ತೆ. ಓಕೆ, ಹಾಗೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಈಗಾಗಲೇ ಅನೇಕ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇನ್ನಿತರ ಖಾಸಗಿ ಸಂಸ್ಥೆಗಳು ಕೂಡ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಅನುಕೂಲಕ್ಕೆ ಅನೇಕ ಸ್ಕಾಲರ್ಶಿಪ್ಗಳನ್ನು ನೀಡ್ತಾ ಬಂದಿದೆ ನಮ್ಮ ಗೌರ್ಮೆಂಟ್. ಈ ವಿದ್ಯಾರ್ಥಿ ವೇತನವನ್ನು ಪಡೆದು ಅನೇಕ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ದೇಶ ವಿದೇಶಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ, ಹೌದಲ್ವಾ? ಓಕೆ, ನೆಕ್ಸ್ಟ್ ನೋಡೋಣ. ಪ್ರಸ್ತುತ ಒಂದು ದಿನಮಾನಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹಣದ ಅವಶ್ಯಕತೆ ಇರುತ್ತದೆ, ಹೌದಾ? ಕೆಲವು ವಿದ್ಯಾರ್ಥಿಗಳು ಉತ್ತಮವಾಗಿ ಓದಿ ರ್ಯಾಂಕ್ ಪಡೆದರೂ ಹಣಕಾಸಿನ ಸಮಸ್ಯೆಯಿಂದ ತಮ್ಮ ವಿದ್ಯಾಭ್ಯಾಸವನ್ನು ಏನು ಮಾಡ್ತಾರೆ, ಮುಂದುವರಿಸಲಿಕ್ಕೆ ಸಾಧ್ಯವಾಗದೆ ಅರ್ಧಕ್ಕೆ ತಮ್ಮ ಅಧ್ಯಯನವನ್ನು ಏನು ಮಾಡಿಬಿಡ್ತಾರೆ, ಮೊಟಕುಗೊಳಿಸಿಬಿಡ್ತಾರೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಗೌರ್ಮೆಂಟೇ ಸಾಂಕ್ರಾಮಿಕ ರೋಗ ಬಂದ ಮೇಲೆ ಇದರ ಪರಿಣಾಮ ಹೆಚ್ಚಾಗ್ತಿದೆ, ಹೌದಲ್ವಾ? ಹಾಗಾಗಿ ಇವತ್ತು ಗೌರ್ಮೆಂಟೇ ಈ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ. ಈ MBBS ಮೊದಲ ವರ್ಷದಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ GSK ಸ್ಕಾಲರ್ ಪ್ರೋಗ್ರಾಮ್ 2022-2023 ಮೂಲಕ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಿದೆ. ಹಾಗಾದರೆ ಅಕ್ಟೋಬರ್ 15 ಕೊನೆ ದಿನಾಂಕವಾಗಿರುತ್ತೆ. ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡದೆ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಓಕೆ, ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋ ಅರ್ಹತೆ ಏನಿರಬೇಕಂದರೆ, ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ MBBS ಮೊದಲ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ದ್ವಿತೀಯ PUC ಅಥವಾ ಕ್ಲಾಸ್ 12 65% ಅಂಕಗಳಿಂದ ಉತ್ತೀರ್ಣರಾಗಿರಬೇಕಾಗುತ್ತೆ. ವಿದ್ಯಾರ್ಥಿಯ ಕುಟುಂಬದ ಒಟ್ಟು ಆದಾಯ ಮೂಲ 6 ಲಕ್ಷಗಳಿಗಿಂತ ಕಡಿಮೆ ಇರಬೇಕು. ಭಾರತೀಯ ಪ್ರಜೆಯಾಗಿರಬೇಕು. ಅಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಓಕೆನಾ? ನೆಕ್ಸ್ಟು, ದ್ವಿತೀಯ PUC ಅಥವಾ ಕ್ಲಾಸ್ 12 ಅಂಕಪಟ್ಟಿಯನ್ನು ತೆಗೆದುಕೊಂಡು ಹೋಗಿ. ಯಾಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕಂದ್ರೆ, ನೀವು ದ್ವಿತೀಯ PUC ಅಂಕಪಟ್ಟಿಯನ್ನು ತೆಗೆದುಕೊಳ್ಳಿ, ಸರ್ಕಾರದಿಂದ ನೀಡಿದ ಗುರುತಿನ ಪತ್ರವನ್ನು ತೆಗೆದುಕೊಳ್ಳಿ, ವರ್ಷಕ್ಕೆ ಪ್ರವೇಶ ಪಡೆದ ರಸೀದಿಯನ್ನು ತೆಗೆದುಕೊಳ್ಳಿ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ. ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಪ್ರಮುಖ ಪುಟದಲ್ಲಿ GSK ಸ್ಕಾಲರ್ ಪ್ರೋಗ್ರಾಮ್ 2022-23 ಲಿಂಕನ್ನು ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ವಿಳಾಸ ನಮೂದಿಸಿ, ಹಾಗೆ ನಿಮಗೆ GSK ಸ್ಕಾಲರ್ ಪ್ರೋಗ್ರಾಮ್ ಓಪನ್ ಆಗ್ತದೆ. ಆ ಪುಟದಲ್ಲಿ ಅಲ್ಲಿ ಕೇಳಲಾಗಿರುವ ಎಲ್ಲ ಮಾಹಿತಿಯನ್ನು ನೀವು ತುಂಬಿ, ಹಾಗೆ ನಂತರ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿ, ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ವಿದ್ಯಾರ್ಥಿ ವೇತನ ಮಾಹಿತಿ ಇಲ್ಲಿ ಮುಖ್ಯವಾಗಿ ನಿಮಗೆ ಆಯ್ಕೆಯಾಗುವ MBBS ಓದುತ್ತಿರುವ ವಿದ್ಯಾರ್ಥಿಗಳು ವರ್ಷಕ್ಕೆ 1 ಲಕ್ಷದವರೆಗೆ ವಿದ್ಯಾರ್ಥಿ ವೇತನ ನೀಡಲಾಗ್ತದೆ, ಹಾಗೂ MBBS ಕೋರ್ಸ್ ಮುಗಿಯುವವರೆಗೆ ಒಟ್ಟು 4,50,000 ವಿದ್ಯಾರ್ಥಿ ವೇತನವನ್ನು ನೀವು ಪಡೆದುಕೊಳ್ಬೋದು. ಯಾಕಂದರೆ 4 ವರ್ಷ ನಿಮಗೆ MBBS ಇರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಂತಹ ಸ್ಕಾಲರ್ಶಿಪ್ ಅತ್ಯುತ್ತಮವಾದಂಥ ವೀಡಿಯೋಸ್ಗಳು ನಿಮಗೆ ಮುಂದೆ ಬರಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಕಮೆಂಟ್ ಮುಖಾಂತರ.